Audio Jungle. ಸ್ವಚ್ಛತಾ ಅರಿವು ಜಾಥಾಕ್ಕೆ ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರ ಚಾಲನೆ ನೀಡಿದರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವತಿಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಯೋಜನೆ ಅಡಿ ಸ್ವಚ್ಛತಾ ಕೆ ದೋ ರಂಗ ಹರ್ ಗೀಲ್ ಸೂಪ್ ನೀಲ್ ಅಂಗವಾಗಿ ಅರಿವು ಮೂಡಿಸುವ ವಿವಿಧ ಕಾರ್ಯಕ್ರಮಗಳ ಅಡಿ ಹಸಿ ಕಸ ಮತ್ತು ಒಣ ಕಸ ಮೂಲದಲ್ಲೇ ತ್ಯಾಜ್ಯ ಬೇರ್ಪಡಿಸುವ ಚಾಲನೆ ಸ್ವಚ್ಛತೆಗಾಗಿ ಎರಡು ಬಣ್ಣಗಳು ಎಂಬ ಅರಿವು ಮೂಡಿಸುವ ಜಾಥಾಕ್ಕೆ ಮುಖ್ಯಾಧಿಕಾರಿಗಳಾದ ಶಂಕರ್ ಹುಲ್ಲಮ್ಮನವರ್ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ನೀಲಿ ಬಣ್ಣದ ಡಬ್ಬಿಯಲ್ಲಿ ಒಣ ಕಸ ಹಾಗೂ ಹಸಿರು ಬಣ್ಣದ ಡಬ್ಬಿಯಲ್ಲಿ ಹಸಿ ಕಸವನ್ನು ಮೂಲದಿಂದಲೇ ಬೇರ್ಪಡಿಸಿ ಮನೆಯ ಬಾಗಿಲಿಗೆ ಬರುವ ಕಸದ ವಾಹನಗಳಿಗೆ ಹಾಕಬೇಕು. ಹಸಿ ಮತ್ತು ಒಣ ಕಸವನ್ನು ಮೂಲದಿಂದಲೇ ಬೇರ್ಪಡಿಸುವ ಕಾರ್ಯದಲ್ಲಿ ಸಾರ್ವಜನಿಕರು ಸಹ ಮುಂದಾಗಬೇಕು. ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲಾಡಬೇಡಿ. ಪಟ್ಟಣದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಸಹಕಾರವನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಸ್ವಚ್ಛತಾ ಅರಿವು ಮೂಡಿಸುವ ಜಾಥಾ ಪುರಸಭೆಯಿಂದ ಪ್ರಾರಂಭಗೊಂಡು ಪಾದಗಟ್ಟಿ, ಗಾಂಧಿ ವೃತ್ತ, ಬಜಾರ ರಸ್ತೆ, ಹಾವಳಿ ಆಂಜನೇಯ ದೇವಸ್ಥಾನ, ವಿದ್ಯಾರಣ್ಯ ಸರ್ಕಲ್, ಪರ್ವತ ಮಲ್ಲಯ್ಯ ದೇವಸ್ಥಾನ ಸೇರಿದಂತೆ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಸ್ವಚ್ಛತಾ ಅರಿವು ಮೂಡಿಸುವುದರೊಂದಿಗೆ ಪುರಸಭೆಯ ಪೌರ ಕಾರ್ಮಿಕರು ಹಾಗೂ ವಾಹನ ಚಾಲಕರು ಸಿಬ್ಬಂದಿ ವರ್ಗದವರು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸುವ ಕಾರ್ಯ ಮಾಡಿದರು. ಸ್ವಚ್ಛತಾ ಅರಿವು ಮೂಡಿಸುವ ಜಾಥಾದಲ್ಲಿ ಮುಕ್ತ ಅಹಮದ್ ಶಿರಹಟ್ಟಿ, ರಾಮು ಗಡದವರ, ಸಿಬ್ಬಂದಿಗಳಾದ ಮಂಜುಳಾ ಹೂಗಾರ್, ಮಂಜುನಾಥ ಮುದ್ಗಲ್ಲ, ಶಿವಣ್ಣ ಮ್ಯಾಗೇರಿ, ಸಿದ್ದಣ್ಣ ಬಾಲೆ ಹೊಸೂರು, ಮಂಜುನಾಥ ಹೆಬ್ಬಾಳ, ಬಸವನ್ನಪ್ಪ ನಂದೆನ್ನವರ, ಹನುಮಂತಪ್ಪ ನಂದೆನ್ನವರ, ಗಿರೀಶ್ ಹಿರೇಂಠ ಸೇರಿದಂತೆ ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.